ಓಕೆ ಯಾರ್ಯಾರು ಯಾವ್ಯಾವ್ದ್ರಲ್ಲಿ ಎಕ್ಸ್ಪರ್ಟ್ ಇರ್ತಾರೋ ಯಾವಾಗ ಯಾವಾಗ ಎಕ್ಸ್ಪರ್ಟ್ಗಳು ಆಗ್ತಾರೋ ಗೊತ್ತಾಗೋದಿಲ್ಲ ತಂತ್ರಗಾರ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮಾಸ್ಟರ್ ಪ್ಲಾನ್ ಪಕ್ಷದಿಂದಲೂ ಶೆಲ್ಟರ್ ಪಡ್ಕೊಂಡ್ರು ಸರ್ಕಾರದಿಂದಲೂ ಕೂಡ ಶೆಲ್ಟರ್ ಅನ್ನ ಪಡ್ಕೊಂಡ್ರು ಕೋರ್ಟ್ನಲ್ಲಿ ನೆರವಿಗೆ ಬಂದಂತಹ ಸಚಿವ ಸಂಪುಟದ ತೀರ್ಮಾನ ಸಿಬಿಐ ತನಿಖೆ ಆದೇಶ ವಾಪಸ್ಗೆ ಸಮ್ಮತಿಸಿತ್ತು ಸಂಪುಟ ರಾಜಕೀಯವಾಗಿಯೂ ಕೂಡ ಕಾನೂನಾತ್ಮಕವಾಗಿಯೂ ಕೂಡ ಈಗ ತಾತ್ಕಾಲಿಕವಾದಂತಹ ರಿಲೀಫ್ ಸಿಕ್ಕಿದೆ ಸಿ ಬಿ ಐ ಮುಂದಿನ ನಡೆಯವರೆಗೂ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರೊಂಚೂರು ನಿರಾಳರಾಗ್ತಾರೆ ಲೋಕಸಭೆ ಚುನಾವಣೆವರೆಗೂ ಕೂಡ ಕಾಲಾವಕಾಶ ಸಿಗುತ್ತಾ ಅನ್ನುವಂಥದ್ದು ಇಲ್ಲಿ ಒಂದು ಕಡೆಗೆ ಭಯ ಬಂಡೆ ಅನ್ನುವಂಥದ್ದಾಗಿದ್ದರೆ ಭಯ ಇಲ್ಲ ಅನ್ನುವಂಥದ್ದಾಗಿದ್ದರೆ ಎಲ್ಲವನ್ನ ಎದುರಿಸುವಂಥ ಶಕ್ತಿ ಇರೋದಾಗಿದ್ದರೆ ಫೇಸ್ ಮಾಡಬೇಕು ಕೇಸ್ ಯಾಕೆ ವಾಪಸ್ ಪಡ್ಕೊಳ್ಳುವಂಥದ್ದು ತನಿಖೆಯನ್ನು ವಾಪಸ್ ಪಡ್ಕೊಳ್ಳುವಂಥದ್ದು ಯಾಕೆ ಇಟ್ಸ್ ಆಲ್ ಮ್ಯಾಟರ್ ನೀವು ಅದರ ಶೆಲ್ಟರ್ ಪಡ್ಕೊಳ್ತಾ ಇದ್ದೀರಾ ಅನ್ನುವಂಥ ಒಂದು ಆರೋಪವಂತೂ ಸರ್ಕಾರದ ಮೇಲೆ ಬಂದೇ ಬರುತ್ತೆ ಅದು ಉಳ್ಕೊಳ್ಳುತ್ತೆ ಅಂತ ಅಷ್ಟೇ ಸೊ ಚರ್ಚೆಯನ್ನ ಮಾಡೋಣ ನನ್ನ ಜೊತೆಗೆ ಈಗ ಕಾಂಗ್ರೆಸ್ನಿಂದ ನಾಗರಾಜ್ ಯಾದವ್ರು ಇದ್ದಾರೆ ಪರಿಷತ್ನ ಸದಸ್ಯರು ನಮಸ್ತೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಏನು ಬಿಜೆಪಿಯಿಂದ ಮಧುಯನ್ ರಾವ್ರು ಇದ್ದಾರೆ ವಕ್ತಾರು ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ವಕೀಲರು ಸಹ ಜೆ ಡಿ ಎಸ್ನಿಂದ ಅಶ್ವಿನ್ ಕುಮಾರ್ ಇದ್ದಾರೆ ವಕ್ತಾರು ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಏನು ವಕೀಲರಾಗಿರುವಂತಹ ಕೆ ವಿ ಧನಂಜಯ್ ಸರ್ ಜೊತೆ ನಮ್ಮ ಜೊತೆಗೆ ಹಿರಿಯ ವಕೀಲರು ಜಾಯ್ನ್ ಆಗ್ತಾ ಇದ್ದಾರೆ ನಮಸ್ತೆ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಸರ್ ನಿಮ್ಮಿಂದಲೇ ಆರಂಭ ಮಾಡಿಬಿಡ್ತೀನಿ ಧನಂಜಯ್ ಸರ್ ಈ ಪ್ರಕರಣದಲ್ಲಿ ಡಿ ಕೆ ಶಿವಕುಮಾರ್ ಅವರು ರಿಲ್ಯಾಕ್ಸ್ ಆಗಬೇಕಾ ಅಥವಾ ಅವ್ರಿಗೆ ರಿಲೀಫ್ ಸಿಕ್ಕಿದೆ ಅಂತ ಹೇಳಬೇಕಾ ಅಥವಾ ವೆಲ್ ರಿಲೀಫ್ ಸಿಕ್ಕಿದೆ ಅಂತ ಯಾರು ಕೂಡ ತಿಳುವಳಿಕೆ ಇರುವಂಥವ್ರು ಹೇಳೋದಿಲ್ಲ ಅವರು ಮಾಡಿರುವಂತದ್ದು ಏನಂದ್ರೆ ಅವರು ಮೇಲ್ಮನವಿಯನ್ನು ಸಲ್ಲಿಸಿದ್ರು ಓಕೆ ಮೇಲ್ಮನವಿ ಸಲ್ಲಿಸಲಿ ಸಲ್ಲಿಸುವಂಥದ್ದು ಕಡ್ಡಾಯವಲ್ಲ ನೀವು ಬೇಕಿದ್ರೆ ಮೇಲ್ಮನವಿಯನ್ನು ಸಲ್ಲಿಸ್ಬೋದು ನೀವು ಸಲ್ಲಿಸಿರುವಂಥ ಮೇಲ್ಮನವಿಯನ್ನು ಹಿಂಪಡೆಯಲಿಕ್ಕೂ ಕೂಡ ನಿಮಗೆ ಸ್ವಾತಂತ್ರ್ಯ ಇರುತ್ತೆ ಹೇಗೆ ನೀವು ಮೇಲ್ಮನವಿಯನ್ನು ಸಲ್ಲಿಸಲಿಕ್ಕೆ ಸ್ವಾತಂತ್ರ್ಯ ಇರುತ್ತೋ ಹಿಂಪಡಿಲಿಕ್ಕೂ ಕೂಡ ಸ್ವಾತಂತ್ರ್ಯ ಇರುತ್ತೆ ಸೊ ಶಿವಕುಮಾರವರು ನ್ಯಾಯಾಲಯ ನ್ಯಾಯಪೀಠಕ್ಕೆ ಹೇಳಿರುವಂಥದ್ದು ಕಳೆದ ವಾರ ನಡೆದಿರುವಂಥ ಬೆಳವಣಿಗೆ ಅವರಿಗೆ ಒಂದು ಸಮಾಧಾನ ತಂದಿದೆ ಮತ್ತು ಆ ಬೆಳವಣಿಗೆಯ ಕಾರಣಕ್ಕೋಸ್ಕರ ಅವರು ಈ ಪ್ರಕರಣವನ್ನು ಮುಂದುವರಿಸಲಿಕ್ಕೆ ಬಯಸೋದಿಲ್ಲ ಸೊ ವಿಡ್ರಾ ಮಾಡಲಿಕ್ಕೆ ಪರ್ಮಿಷನ್ ಕೊಡಿ ಅಂತ ಕೇಳಿದ್ರೆ ವಿಡ್ರಾ ಮಾಡಲಿಕ್ಕೆ ಕೋರ್ಟ್ ಪರ್ಮಿಷನ್ ಕೊಡೋ ಸಮಯದಲ್ಲಿ ಅವರ ಅನಿಸಿಕೆ ಸರಿಯಾಗಿದೆಯಾ ಅಥವಾ ಕಳೆದ ವಾರದ ಒಂದು ಕ್ಯಾಬಿನೆಟ್ನ ತೀರ್ಮಾನ ಕಾನೂನುಬದ್ಧವಾಗಿದೆಯಾ ಅಂತ ನ್ಯಾಯಪೀಠ ಅದನ್ನು ತೀರ್ಮಾನ ಮಾಡಲಿಕ್ಕೆ ಹೋಗೋದಿಲ್ಲ ಸೊ ಇದು ಅವರು ಹಾಕಿದಂಥ ಮೇಲ್ಮನವಿಯನ್ನು ಯಾವುದೇ ಕಾರಣ ಕೂಡದೇ ವಿಡ್ರಾ ಮಾಡ್ಕೊಳ್ಬೋದು ಅವರು ಕಾರಣ ಕೊಟ್ಟಿದ್ದಾರೆ ಬಟ್ ಅದು ಕಾರಣ ಸಮಯೋಚಿತವಾಗಿದೆಯಾ ಇಲ್ವಾ ಅಂತ ಕೂಡ ನ್ಯಾಯಪೀಠ ತೀರ್ಮಾನ ಮಾಡೋದಿಲ್ಲ ಸೊ ಇದರಿಂದ ಅವ್ರಿಗೆ ಯಾವುದೇ ಥರನಾದ ಪ್ರಯೋಜನ ಆಗೋದಿಲ್ಲ ಅಂತ ಹೇಳಬೇಕಾಗತ್ತೆ ಇನ್ಫ್ಯಾಕ್ಟ್ ಅವರ ತನಿಖೆಯ ವಿರುದ್ಧ ಇದ್ದಂತ ತಡೆ ಏನಿದೆ ಆ ತಡೆ ಇವಾಗ ತೆರವಾಗಿದೆ ಸೊ ಪ್ರಯೋಜನ ಆಗೋವಾಗೋದ್ರ ಬದಲು ಐ ತಿಂಕ್ ಸ್ವಲ್ಪ ಪ್ರಮಾಣದ ಹಿನ್ನಡೆನೇ ಇರುತ್ತೆ ಅಂತ ಹೇಳಬೇಕಾಗತ್ತೆ ಅಂತ ಓಕೆ ಸೊ ಈಗ ಇಟ್ಸ್ ಆಲ್ ಡಿಪೆಂಡ್ ಡಿಪೆಂಡ್ ಮೇಲೆ ಆಗುತ್ತಾ ಈಗ ಈ ಪ್ರಕರಣ ಹೌದು ಅಂದ್ರೆ ಇವತ್ತಿನ ಬೆಳಗಿನ ಪ್ರಕರಣದಲ್ಲಿ ಸಿಬಿಐ ವಕೀಲರು ಹಿಂದೆ ಕಳೆದ ವಾರ ಸರ್ಕಾರ ಮಾಡಿದ ಆದೇಶ ತಪ್ಪಾಗಿದೆ ಅಂತಾಗಲಿ ಅಥವಾ ಅದರ ಕಾನೂನು ಬದ್ಧತೆಯ ಬಗ್ಗೆ ಮಾತನಾಡಿದ್ದು ಅದು ಆ್ಯಕ್ಚುಲಿ ಔಚಿತ್ಯ ಇರಲಿಲ್ಲ ಯಾತಕ್ಕೆ ಅಂದರೆ ಸಿ ಬಿ ಐನವರು ಅದನ್ನು ಪ್ರಶ್ನೆ ಮಾಡೋದೇ ಆದರೆ ಪ್ರಶ್ನೆ ಮಾಡಲಿಕ್ಕೆ ಬೇರೊಂದು ಪ್ರಕರಣವನ್ನು ದಾಖಲು ಮಾಡಬೇಕಾಗತ್ತೆ ಬಟ್ ಪ್ರಶ್ನೆ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಯಾತಿಕೆ ಅಂದರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಈ ವಿಚಾರವಾಗಿ ತನ್ನ ಒಂದು ತೀರ್ಪನ್ನು ಸ್ಪಷ್ಟವಾಗಿ ಕೊಟ್ಟಿದೆ ತೊಂಬತ್ನಾಲ್ಕರಲ್ಲೇ ಬಂದಂಥ ತೀರ್ಪು ತೊಂಬತ್ತೆಂಟರಲ್ಲಿ ಅದನ್ನು ಮತ್ತೆ ಪುನರುಚ್ಚಾರ ಮಾಡಲಾಯಿತು ಮತ್ತು ಈ ದಶಕಗಳ ಕಾಲ ಈ ತೀರ್ಪು ನಿಚ್ಚಳವಾಗಿ ದೇಶದ ಕಾನೂನಾಗಿ ಹೊರಹೊಮ್ಮಿದೆ ಏನಂದರೆ ಯಾವುದೇ ಸರ್ಕಾರ ರಾಜ್ಯ ಸರ್ಕಾರ ಸಿ ಬಿ ಐ ಸಂಸ್ಥೆಗೆ ತನ್ನ ಪೊಲೀಸ್ ನಡೆಸಬಹುದಾದಂಥ ಒಂದು ತನಿಖೆಯನ್ನು ಸಿ ಬಿ ಐ ಸಂಸ್ಥೆಗೆ ಹಸ್ತಾಂತರ ಮಾಡಿದ ನಂತರ ಆ ತನಿಖೆಯನ್ನು ಮೊಟಕುಗೊಳಿಸುವಂಥದ್ದಾಗಲಿ ಅಥವಾ ಹಿಂಪಡೆಯುವಂಥ ಅಧಿಕಾರವನ್ನೇ ಹೊಂದಿರೋದಿಲ್ಲ ಅಂತ ಸೊ ಈ ಅಧಿಕಾರ ಹೊಂದಿರೋದಿಲ್ಲ ಅಂತ ತೊಂಬತ್ನಾಲ್ಕರಲ್ಲಿ ಸುಪ್ರೀಂ ಕೋರ್ಟು ಸಿಕ್ಕಿಂ ಪ್ರಕರಣದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ ಅದನ್ನೇ ತೊಂಬತ್ತೆಂಟರಲ್ಲಿ ಪುನರುಚ್ಚಾರ ಮಾಡಿದ್ದಾರೆ ಈಗ ದೇಶದ ಕಾನೂನು ಅಂದರೆ ಸುಪ್ರೀಂ ಕೋರ್ಟ್ ಕೊಟ್ಟಂಥ ತೀರ್ಪನ್ನು ಭಾಳ ಸ್ಪಷ್ಟವಾಗಿ ಧಿಕ್ಕರಿಸಿ ರಾಜ್ಯ ಸರ್ಕಾರ ಇಂಥ ಒಂದು ನಿಲುವಿಗೆ ಬಂದಿರೋದ್ರಿಂದ ಇದನ್ನು ಕೂಡ ಸಿ ಬಿ ಐ ಆ್ಯಕ್ಚುಲಿ ಇಗ್ನೋರ್ ಮಾಡಿ ಧಿಕ್ಕರಿಸಿ ಮುಂದೆ ಹೋಗ್ಬೋದು ದೇ ಕ್ಯಾನ್ ಆ್ಯಕ್ಚುಲಿ ಕಂಟಿನ್ಯೂ ದ ಇನ್ವೆಸ್ಟಿಗೇಷನ್ ಒಂದು ವೇಳೆ ಸಿ ಬಿ ಐನವರು ತನಿಖೆಯನ್ನು ಮುಂದುವರೆಸಿದ ಪಕ್ಷದಲ್ಲಿ ಸಿ ಬಿ ಐನವರು ಆ ರೀತಿ ಮುಂದುವರೆಸ್ತಾ ಇರೋವಂಥ ತಪ್ಪು ಅಂತ ಶಿವಕುಮಾರವರು ಹೋಗಬೇಕಾಗುತ್ತೆ ನ್ಯಾಯಾಲಯಕ್ಕೆ ಸೊ ನೀವು ಹೇಗೆ ನೋಡಿದ್ರು ಕೂಡ ಇವತ್ತಿನ ಪ್ರಕರಣ ಅವರು ವಿಡ್ರಾ ಮಾಡಲಿಕ್ಕೆ ಅವರು ಸಕ್ಷ ಇ ವಾಸ್ ಎಂಪವರ್ಡ್ ಇವ್ ಸಶಕ್ತ ಅವರಿಗೆ ಅದಿ ಅಧಿಕಾರ ಅವಕಾಶ ಇತ್ತು ವಿಡ್ರಾ ಮಾಡಲಿಕ್ಕೆ ವಿಡ್ರಾ ಮಾಡಿದ್ದಾರೆ ಅಷ್ಟೇ ಬಟ್ ಐ ಡೋಂಟ್ ಥಿಂಕ್ ಇಟ್ಸ್ ರೈಟ್ ಟು ಸೇ ಇಟ್ ಹೆಲ್ಪ್ಸ್ ಸಿಮ್ ಇಟ್ ಆ್ಯಕ್ಚುಲಿ ಕಮ್ ಬ್ಯಾಕ್ ಕಮ್ಸ್ ಬ್ಯಾಕ್ ಟು ಹೋಮ್ ಟಿಮ್ ಓಕೆ ಸರ್ ಬರ್ತೀನಿ ಧನಂಜಯ್ ಸರ್ ನಿಮ್ಮ ಹತ್ರ ವಾಪಸ್ ಬರ್ತೀನಿ ನನ್ನ ಜೊತೆಗೆ ಇಲ್ಲಿ ಸ್ಟುಡಿಯೋದಲ್ಲೂ ಕೂಡ ಗೆಸ್ಟ್ಗಳಿದ್ದಾರೆ ಮಾತಾಡಿಸ್ತೀನಿ ನಾಗರಾಜ ಅದವರೇ ಇಲ್ಲಿ ಆರೋಪ ಇರುವಂಥದ್ದು ಆದಾಯ ಮೀರಿ ಆಸ್ತಿ ಗಳಿಕೆಯ ವಿಚಾರ ಸೊ ಅದಕ್ಕೂ ನಾನು ಪಕ್ಷಕ್ಕೋಸ್ಕರ ಕೆಲಸ ಮಾಡಿದ್ದೀನಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳೋದಕ್ಕೂ ಏನು ಲಿಂಕ್ ನಂಗೆ ಇವತ್ತು ಅರ್ಥ ಆಗಲಿಲ್ಲ ಅವ್ರು ಕೊಟ್ಟಂತ ಹೇಳಿಕೆ ಅದರ ಕ್ಲಾರಿಫಿಕೇಶನ್ ಬೇಕಾ ಕೋರ್ಟ್ ಜಡ್ಜ್ಮೆಂಟ್ ಬೇಕು ಅಲ್ಲ ಅದನ್ನ ಆಮೇಲೆ ಬರ್ತೀನಿ ಇದನ್ನು ಫಸ್ಟ್ ಕ್ಲಾರಿಫಿಕೇಶನ್ ಕೊಡಿ ಅವ್ರು ಏನು ನೋಡಿ ನೋಡಿ ಅಂದರೆ ಗುಜರಾತಲ್ಲಿ ನಡೆದಂಥ ರಾಜ್ಯಸಭಾ ಚುನಾವಣೆ ವಿಚಾರ ಸಂದರ್ಭದಲ್ಲಿ ಅಲ್ಲಿನ ಶಾಸಕರನ್ನ ಇಲ್ಲಿ ಬಂದಾಗ ಅವನ್ನ ಫೆಸಿಲಿಟೇಟ್ ಮಾಡಿದಾಗ ಅವರನ್ನ ನೋಡಿಕೊಂಡಾಗ ಆದಂಥ ಒಂದು ಪ್ರಕರಣ ಮೂಲ ಇದಕ್ಕೆಲ್ಲ ಕಾರಣ ಆವಾಗ ಪಕ್ಷದ ಕೆಲಸ ಮಾಡ್ತಾರೋ ಸಂದರ್ಭದಲ್ಲಿ ಅವ್ರ ಮೇಲೆ ಒಂದು ಪೊಲಿಟಿಕಲ್ ವೆಂಡಿಟೊ ಇಟ್ಕೊಂಡು ಅಲ್ಲಿ ಹಮ ಅಹಮದ್ ಪಟೇಲ್ನ ಸೋಲಿಸಲೇಬೇಕು ಅಂತ ಅಮಿತ್ ಶಾ ಅವ್ರ ಪ್ಲ್ಯಾನ್ ಮಾಡಿದಾಗ ಇವರ ಶಾಸಕ ರಕ್ಷಣೆ ಕೊಟ್ಟಿದ್ದು ಅವ್ರಿಗೆ ಇಷ್ಟ ಆಗಲಿಲ್ಲ ಬಿ ಜೆ ಪಿಯವ್ರಿಗೆ ಅವರಿಗೆ ಆವಾಗ ಸ್ಟಾರ್ಟ್ ಆದಂತಹ ಎಲ್ಲ ಪ್ರಕರಣಗಳು ಅವ್ರ ಮೇಲೆ ಒಂದೊಂದಾಗಿ ಬರ್ತದೆ ಒಂದು ಡಿಸ್ಪ್ರಪೋಸಿಷನ್ ಹಿಡಿದು ಮಾತಾಡ್ತೀವಿ ಯಾರೇ ಭ್ರಷ್ಟಾಚಾರದ ಮೇಲೆ ಅವ್ರ ಮೇಲೆ ಕ್ರಮ ಆಗಬೇಕು ಅನ್ನೋದು ನೀವು ಹೇಳ್ತೀರಿ ನಾನು ಹೇಳ್ತೀನಿ ಸಾರ್ವಜನಿಕರು ಅದನ್ನೇ ನೋಡ್ತಾರೆ ಐನೂರ ಎಪ್ಪತ್ತೇಳು ಪ್ರಕರಣಗಳು ಡಿಸ್ಪ್ರಪೋಸಿಷನ್ ಪ್ರಕರಣಗಳು ಕರ್ನಾಟಕ ರಾಜ್ಯದಲ್ಲಿ ಇವೆ ಹಲವಾರು ಜನರದಿದೆ ನಮ್ಮ ಶ ಜಮೀರ್ ಮೇಲೇನೂ ಕೂಡ ಇದೆ ಈ ಪ್ರಕರಣ ಮಾತ್ರ ಯಾಕೆ ಸಿ ಬಿ ಐ ಕೊಟ್ಟರು ಅಂತಕ್ಕಂಥ ಪಿಕ್ಷ ಬಂದಾಗ ಅವ್ರನ್ನ ಕಟ್ಟಾಕಬೇಕು ಅವರು ತುಂಬ ವೇಗವಾಗಿ ಬೆಳೀತಾ ಇದ್ದಾರೆ ಬಿ ಜೆ ಪಿಗೆ ಆಗ್ತಾ ಇದ್ದಾರೆ ಈ ಪೊಲಿಟಿಕಲ್ ವಿಂಡೇಟ ಅಂಥದ್ದು ಇದರಲ್ಲೇ ತೋರಿಸ್ತಾ ಇದೆ ಅದನ್ನೇ ಅವ್ರು ಹೇಳಿರ್ತಕ್ಕಂಥದ್ದು ನ ಈ ಕೇಸ್ನ ಇರ್ತಕ್ಕಂಥದ್ದು ಕೋರ್ಟಲ್ಲಿ ಇತ್ಯರ್ಥ ಪಡಿಸ್ಕೋಬೇಕು ಅವರು ಮಾಡಿರ್ತಕ್ಕಂಥ ಎಲ್ಲ ವಿಚಾರಗಳಿಗೆ ಅವ್ರ ಅಕೌಂಟ್ಸ್ಗೆ ಅವ್ರ ದುಡ್ಡಿಗೆ ಅವ್ರು ಈ ವರ್ಷದಲ್ಲಿ ಎಷ್ಟಿತ್ತು ನೆಕ್ಸ್ಟ್ ವರ್ಷ ಇತ್ತು ಅದೆಲ್ಲ ಲೆಕ್ಕ ಕೊಟ್ಟಿರ್ತಾರಲ್ಲ ಅಫಿಡೇವಿಟು ಅದಕ್ಕೆಲ್ಲ ಅಕೌಂಟ್ ಕೊಡಬೇಕು ಎರಡು ಮಾತಿಲ್ಲ ಅದರಲ್ಲಿ ಅದು ಡಿಸ್ಪ್ರಪೋರ್ಷನ್ ಇಟ್ಟಿದ್ರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅದು ಪ್ರಾಬ್ಲಮ್ ಇಲ್ಲ ವಿಚಾರ ಅವ್ರು ಅವ್ರ ಏನೇನಂತಾರೆ ನನ್ನ ಪಕ್ಷದ ಕೆಲಸ ನನ್ನ ಪಕ್ಷನ ನನ್ನ ಶಾಸಕರ ನಮ್ಮ ಪಕ್ಷ ಶಾಸಕರ ಹೈಕಮಾಂಡ್ ಆದೇಶದ ಮೇರೆಗೆ ಅವ್ರನ್ನ ಹಿಡಿದಿಟ್ಕೊಂಡು ನನ್ಗೆ ಕೆಲಸ ಮಾಡೋದಕ್ಕೆ ಕಟ್ಟುಕತೆ ಅಲ್ಲ ಇದು ವಾಸ್ತವಾಂಶ ಸತ್ಯ ಈಗ ರಿಸಾರ್ಟ್ಗೆ ಹೋದ್ರೆ ಒಂದೊಂದು ಕಲ್ಲೂನು ಮಾತಾಡ್ತದೆ ಮಾತಾಡಲ್ಲ ಬಿಡಿ ಅಂದ್ರೆ ಬಿಜೆಪಿ ಇಷ್ಟೊಂದು ಕೇಸ್ ಗಳಿದೆ ಆದ್ರೂ ಪರ್ಟಿಕ್ಯುಲರ್ ಯಾಕೆ ಅಂತಂದ್ರೆ ಹೋಗ್ಬೇಕಾದಂತ ಕ್ಯೂ ಅಲ್ಲಿರ್ತಾರೆ ವಿ ವಿ ಕ್ಯೂ ಕೂಡ ಇರುತ್ತೆ ಆದ್ರೆ ಯಾರಾದ್ರೂ ವಿರಬೇಕು ಬಹಳ ಚೆನ್ನಾಗಿ ಮಾತಾಡ್ತಾ ಇದ್ರಿ ಕೇಳಿ ಒಂದ್ ನಿಮಿಷ ಹೇಳ್ತೀನಿ ನಾವು ವಿಧಾನಸೌಧದಲ್ಲಿ ಹೇಳಿದ್ವಿ ಸಿದ್ದರಾಮಯ್ಯ ಸಹ ಹೇಳಿದ್ರು ಅವ್ರ ವಿಚಾರ ಬಂದಾಗ ವಿಧಾನಸೌಧ ಕಾರಿಡಾರ್ಗೆ ಹೋದ್ರೆ ಒಂದೊಂದು ಗೋಡೆ ಹೇಳ್ತದೆ ಫೋರ್ಟಿ ಫೈ

ವಾಪಸ್ ತಗೊಂಡ್ರೆ ಅದು ಹೇಳ್ತೀನಿ ಕೇಳಿ ಕ್ಯಾಬಿನೆಟ್ ಅಂದ್ರೆ ಶಿವಕುಮಾರ್ ಸಾಹೇಬ್ರು ಅವರಲ್ಲ ಬಿಜೆಪಿ ಸರ್ಕಾರ ಆಡಳಿತ ಇದ್ದಾಗ ಒಂದು ಕೈ ಅವ್ರಿಗೊಂದು ಎಕ್ಸಾಂಪಲ್ ಅಂದರೆ ಎಲ್ಲವೂ ಕೂಡ ಅನ್ಕಾನ್ಸ್ಟಿಟ್ಯೂಷನಲ್ಲಿ ಆರ್ಡರ್ಸ್ ತಗೊಳ್ತಕ್ಕಂಥದ್ದು ಅವ್ರ ಜಾಯಮಾನ ಆಗಿತ್ತು ಇದು ಎಕ್ಸ್ಪೋಸ್ ಆಗಿದೆ ಅದರಲ್ಲಿ ಇವತ್ತು ಕೂಡ ನೋಡಿ ಇನ್ನೊಂದು ನೀವು ಮಾತಾಡೋ ಹೇಳಿದ್ರೆ ಗೊತ್ತಾ ಕೇಸ್ ವಾಪಸ್ ತಗೊಂಡು ಎಲ್ಲಿ ಕೇಸ್ ವಾಪಸ್ ತೊಗೊಂಡಿದ್ದಾರೆ ಯಾವ ಕೇಸನ್ನು ವಾಪಸ್ ತೊಗೊಂಡಿಲ್ಲ ಯಾವ ಸೆಕ್ಷನ್ ಅನ್ನು ವಾಪಸ್ ತೊಗೊಂಡಿಲ್ಲ ಒಂದು ಮುಗಿಸ್ತೀನಿ ಐ ಟಿ ಅವರು ಹಾಕಿರ್ತಕ್ಕಂಥದ್ದು ಇ ಡಿ ಅವ್ರ ಆಗಿರ್ತಕ್ಕಂಥದ್ದು ನಾವೇನು ಇ ಬರ್ದಿಲ್ಲ ನೀವು ಕೇಸ್ ಮಾಡಿಬಿಡಿ ನಾವು ಬರ್ದಿಲ್ಲ ನಾವು ನಾವು ಹೇಳ್ತಾ ಇರ್ತಕ್ಕಂಥದ್ದು ಯಾವುದೇ ಸರ್ಕಾರ ನಾಳೆ ಬೆಳಗ್ಗೆ ಅರುಣ್ ಸಾರ್ ಕೂಡ ಅಲ್ಲಿ ಅಧಿಕಾರ ನಡೆಸ್ತಾ ಇರಬೇಕು ಸಂವಿಧಾನದ ಆಶಯಗಳ ಕೆಲಸ ಮಾಡಬೇಕು ನೀವು ಬೈಪಾಸ್ ಮಾಡಿ ಮಾಡತಕ್ಕಂಥದ್ದು ಮೌಖಿಕ ಆರ್ಡರ್ ಕೊಡ್ತಕ್ಕಂಥದ್ದು ವಿವೇಚನೆ ಬಂದಾಗ ಮಾಡೋದು ಸೆಲೆಕ್ಟಿವ್ ಆಗಿ ಮಾಡೋದು ಬರೇ ಅಶ್ವಿನ್ ಮೇಲೆ ಕೇಸ್ ಮಾಡೋದು ಅದಾಗೋದಿಲ್ಲ ಹಂಗೆ ಎವ್ರಿಬಡಿ ಶುಡ್ ಬಿ ಟ್ರೀಟೆಡ್ ಸೇಮ್ ಆಸ್ ಪರ್ ಒಂದು ನಿಮಿಷ ಕರೆಕ್ಟ್ ಅಲ್ವಾ ಹೌದು ಅವರು ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಹೋಗಿಲ್ಲ ಗೌರ್ಮೆಂಟ್ ಈಗಿರುವಂತಹ ಕಾಂಗ್ರೆಸ್ ಸರ್ಕಾರ ಕಾನೂನಾತ್ಮಕವಾಗಿನೇ ಪ್ರೊಸೀಜರ್ ಕೇಳಿ ಯಾವಾಗ ಸಿಬಿಐ ಕೊಡ್ತೀರಾ ಅಂತಂದಾಗ ಒಂದು ಕೇಸ್ ಬಂದಾಗ ಅದಕ್ಕೆ ರೂಲ್ಸ್ ಪ್ರಕಾರ ಮಾಡಬೇಕು ಸೆಕೆಂಡ್ ತಿಂಗ್ ಈ ಕೇಸ್ನ ಕರ್ನಾಟಕದ ಐನೂರ ಎಪ್ಪತ್ತೇಳು ಕೇಸ್ ನೀವು ಸ್ಟೇಟ್ ಪೊಲೀಸ್ ಕೈಯಲ್ಲೋ ಆಂಟಿ ಕರಪ್ಷನ್ ಇರ್ತಕ್ಕಂಥ ಎ ಸಿ ಬಿ ಕೈಲೋ ಲೋಕಾಯುಕ್ತ ನೀವು ತನಿಖೆ ಮಾಡ್ತಾ ಇರೋ ಸಂದರ್ಭದಲ್ಲಿ ಅದನ್ನ ನೀವು ಕೊಟ್ಟಿದ್ರೆ ನಾವು ಪ್ರಶ್ನೆ ಮಾಡ್ತಾ ಇರಲಿಲ್ಲ ಡಿಫ್ರೆಂಟ್ ನೋ ನಂದಿ ಯಾಕ ಈಗ ಹೇಳ್ತಾ ಇರೋದೇ ನೀವು ಪಾಯಿಂಟ್ ಆಫ್ ಇವ್ರ ಅವರು ಕಾನೂನಾತ್ಮಕವಾಗಿ ಹೋಗಿಲ್ಲ ಇಲ್ಲ ಸಂವಿಧಾನಾತ್ಮಕವಾಗಿ ನಿಯಮಗಳ ಪಾಲನೆ ಮಾಡಿಲ್ಲ ಅಂತ ಹೇಳಿ ಪಾಲನೆ ಮಾಡಿ ಅಂತ ಕಾಂಗ್ರೆಸ್ ನವರು ಸಂವಿಧಾನವನ್ನ ಪಾಠ ಮಾಡ ಸಂವಿಧಾನವನ್ನ ಪೀಠಿಕೆ ಎಲ್ಲ ಕಡೆ ಓದಿಸ್ತಾ ಇದ್ದೀರಾ ಸೊ ಇವು ಗೋ ವಿತ್ತ್ ಆದ್ರೆ ಕಾನ್ಸ್ಟಿಟ್ಯೂಷನ್ ಅದನ್ನ ಹೇಳ್ತಿದ್ರು ಹೆಚ್ಚು ತನಿಖೆ ಅದನ್ನ ವಾಪಸ್ ಯಾಕೆ ಏನ ವಾಪಸ್ ಪಡ್ಕೊಂಡಿಲ್ಲ ಏಜೆನ್ಸಿನ ಚೇಂಜ್ ಮಾಡಿ ನಮ್ಮ ನಮ್ಮ ಪೊಲೀಸ್ ಪೊಲೀಸರು ನಂಬಿಕೆ ಇದೆ ನಮಗೆ ನಿಮಿಗೆ ಲಕಾಯುಕ್ತವನ್ನ ಕ್ಯಾನ್ಸಲ್ ಮಾಡಿ ಎಸಿಬಿ ಎಲ್ಲ ಮಾಡಿದರೆ ಇಲ್ಲ 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 ಅವಮಾನ ಮಾಡಬೇಡಿ ರಾಜ್ಯದ ರಾಜ್ಯದ ಪೊಲೀಸ್ ಪೊಲೀಸರ್ ಅವಮಾನ ಮಾಡಬೇಡಿ ಕರ್ನಾಟಕದ ನಾನು ಹೇಳ್ತೀನಿ ನಾನು ಹೇಳ್ತೀನಿ ಏಜೆನ್ಸಿ ಚೇಂಜ್ ಇಸ್ ಡಿಫ್ರೆಂಟ್ ಒನ್ ಅರುಣ್ ಸರ್ ಏಜೆನ್ಸಿ ಚೇಂಜ್ ಇಸ್ ಡಿಫ್ರೆಂಟ್ ಫ್ರಮ್ ವಿತ್ಡ್ರಾಯಿಂಗ್ ದ ಕೇಸಸ್ ಯಾರಾದ್ರೂ ವಿತ್ಡ್ರಾಯಿಂಗ್ ದ ಕೇಸ್ ಅಂತ ಯೋಚನೆ ಮಾಡಿದ್ರೆ ತಪ್ಪು ಮಾಹಿತಿ ಮಧು ಅವರೇ ಮಧು ಅವರೇ ಇಂಗುತ್ತಿಂದ ಮಂಗನ ಕೇಸ್ ಬಂದಿಲ್ವಲ್ಲ ಒಂದು ನಿಮಿಷ ಒಂದು ನಿಮಿಷ ಇಂಗುತ್ತಿಂದ ಅಂತ ಆಗ್ಬಿಟ್ರ ಅಂತ ಅವಸರದಲ್ಲಿ ಅಪಘಾತ ಕೀಡಾಗೋದು ಅಂತಂದ್ರೆ ಬಿಜೆಪಿ ಎಡವಟ್ಟುಗಳ ಬಹುಶಃ ಈ ಸ್ಟೇಟ್ಮೆಂಟ್ ನ ಇನ್ನೊಂದು ಎರಡು ತಿಂಗಳಾದ್ಮೇಲೆ ತಿರ್ಗ ಕಾಂಗ್ರೆಸ್ನವರಿಗೆ ಯಾರು ಹಿಂಗ ತಿಂದಿದ್ದಾರೆ ಯಾರು ಮಂಗ ಆಗಿದ್ದಾರೆ ಅಂತ ಮಂಗ ಮಾಡಿರೋದಂತೂ ಜನರನ್ನಂತೂ ಮಂಗ ಮಾಡ ಆಗಿದೆ ಇವಾಗ ಪ್ರಶ್ನೆ ಇರುವಂತದ್ ಇಷ್ಟೇನೆ ಅರುಣ್ ಯಾವ ಒಂದು ಸಂದರ್ಭದಲ್ಲಿ ನಾವಿವತ್ತು ಆರು ತಿಂಗಳಾದ್ಮೇಲೆ ಸರ್ಕಾರ ಬಂದಿದೆ ನಾವು ಡಿಬೇಟ್ ಮಾಡಬೇಕಾಗಿರುವಂಥ ವಿಷಯ ಏನಪ್ಪಾ ಅಂದರೆ ಸಾವ್ರ ತುಂಬ ವಿಷಯಗಳಿವೆ ಬರ ಇರ್ಬೋದು ಅಥವಾ ಕರೆಂಟ್ ಇರ್ಬೋದು ಅದ್ರ ಬಗ್ಗೆ ವಿಷಯ ನಾವು ಮಾತಾಡಬೇಕಾಗಿರೋದು ವಿಪರ್ಯಾಸ ನಮ್ಮ ಕರ್ನಾಟಕದ ರಾಜ್ಯದ್ದು ಅಂತ ಹೇಳಿದ್ರೆ ಒಬ್ಬ ಭ್ರಷ್ಟಾಚಾರದಲ್ಲಿ ತೊಡಗಿರುವಂತಹ ಮಂತ್ರಿ ಅವ್ರನ್ನ ಸೇಫ್ ಗಾರ್ಡ್ ಮಾಡೋದಕ್ಕೋಸ್ಕರ ಇಡೀ ಮಂಡಲನೇ ಸೇರಿ ಅವ್ರನ್ನ ಸೇಫ್ ಗಾರ್ಡ್ ಮಾಡೋದಕ್ಕೆ ಈ ಕುತಂತ್ರ ಮಾಡಿದ್ದಾರೆ ಅಂತ ಹೇಳಿದ್ರೆ

ಡಿ ಕೆ ಶಿವಕುಮಾರ್ ಅವ್ರ ಮನೆಯಲ್ಲೂ ಸಿಗುತ್ತೆ ಹಾಗಾಗಿ ಎರಡು ಸಾವಿರದ ಹದಿನೇಳಲ್ಲಿ ಯಾವಾಗ ಇನ್ಕಮ್ ಟ್ಯಾಕ್ಸ್ ರೇಡ್ ಆಗುತ್ತೆ ಇ ಡಿ ಅವರು ಅದನ್ನು ತಗೋತಾರೆ ಎರಡು ಸಾವಿರದ ಹದಿನೆಂಟನೇ ಇಸ್ವಿಲಿ ಇ ಡಿ ಅವರು ಲೆಟ್ರ್ ಬರೀತಾರೆ ನಮ್ಮ ಸರ್ಕಾರಕ್ಕೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಒಂಬತ್ತು ಒಂಬತ್ತು ಎರಡು ಸಾವಿರದ ಹತ್ತೊಂಬತ್ತು ಕಾಂಗ್ರೆಸ್ಗೆ ಜ್ಞಾಪಸ್ತೀನಿ ಯಾಕೆ ಅಂತ ಹೇಳಿದ್ರೆ ಸುಳ್ಳುಗಳು ಸರಮಾಲೆ ಇಟ್ಕೊಂಡು ಇವ್ರು ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರನ ಅವತ್ತಿನ ದಿವಸ ಲೆಟ್ರ್ ಬರೀತಾರೆ ದಯವಿಟ್ಟು ಕ್ರಮ ತಗೊಳ್ಳಿ ಅಂತ ಆ ಕ್ರಮದ ಆಧಾರದ ಮೇಲೆ ನಾವು ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕನ್ಸೆಂಟ್ ಕೊಡ್ತೀವಿ ದಯವಿಟ್ಟು ಇದು ನ್ಯಾಷನಲ್ ನ್ಯಾಷ್ನಲ್ ಇದೆ ನೀವು ಇನ್ವೆಸ್ಟಿಗೇಷನ್ ಶುರು ಮಾಡ್ಬೋದು ಅಂತ ಹೇಳ್ತೀವಿ ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ ಐ ಆರ್ ದರ್ಜ್ ಮಾಡ್ಕೋತಾರೆ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತರಂದು ಇವತ್ತಿನ ದಿವಸ ಇವತ್ತು ನಾವು ವಿಶ್ಲೇಷಣೆ ಮಾಡ್ತಾ ಇದೀವಿ ಅವರು ವಿತಡ್ರಾ ಮಾಡ್ಬಿಟ್ರು ಕೊಟ್ಟರು ಆರೋಪಗಳು ಯಾಕೆ ಬರುತ್ತೆ ಅದೆಲ್ಲ ಆಯ್ತಲ್ಲ ಕೋರ್ಟಲ್ಲಿ ಅದೆಲ್ಲ ವಜಾ ಆಯ್ತಲ್ಲ ಅವ್ರು ಏನೇನು ಹೇಳ್ತಿದ್ರು ಅವೆಲ್ಲ ವಜಾ ಆಯ್ತಲ್ಲ ಆದರೆ ಅಲ್ಲಿ ಆದ್ರೆ ಸುಳ್ಳು ನಾನು ಸರ್ಕಾರ ಉಚ್ಚ ಸರ್ವ ಹೈಕೋರ್ಟ್ ಹೇಳಿದೆಯಲ್ಲ ಅವೆಲ್ಲ ಮಾನಡ್ಯಾಕ್ ಬರಲ್ಲ ಅನ್ಬಿಟ್ಟು ಒಂದು ಎರಡನೇದು ಇವತ್ತಿನ ದಿವಸ ಒಂದು ನಿಮಿಷ ಸರ್ ಪ್ಲೀಸ್ ಒಂದು ಒಂದು ನಿಮಿಷ ಸರ್ ಪ್ಲೀಸ್ ಲೆಟ್ ಮಿ ಕಂಪ್ಲೀಟ್ ಐ ಡಿ ಇವತ್ತಿನ ದಿವಸ ಸಿ ಬಿ ಐ ಆರ್ ನ ಕ್ವಶನ್ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರು ಅದು ಹತ್ತೊಂಬತ್ತು ಹತ್ತೊಂಬತ್ತನೇ ತಾರೀಕು ಅಕ್ಟೋಬರ್ ಕೇಸ್ ಬಂದಿತ್ತು ಆ ಕೇಸಲ್ಲಿ ಅವರು ಕ್ವಾಶ್ ಮಾಡಿ ಅಂತ ಹೇಳಿದ್ರು ರಿಜೆಕ್ಟ್ ಮಾಡಿದ್ರು ಅದು ಇನ್ನೂ ಕೇಸ್ ಇದೆ ಸಿ ಬಿ ಐಸ್ ಹಂಡ್ರೆಡ್ ಪರ್ಸೆಂಟ್ ಮೇಲ್ವಿ ತಿನ್ ಇಟ್ ಜೂರಿಸಿಕ್ಷನ್ ಟು ಇನ್ವೆಸ್ಟಿಗೇಟ್ ಯಾರು ಹಿಂಗ್ತಿನ ಮಂಗ ಆಗಿರೋದು ಹಿಂಗತಿ ಮಂಗ ಆಗಿರೋದು ಕಾಂಗ್ರೆಸ್ನವ್ರು ರಾಮಲ್ಲ ಸ್ವಾಮಿ ಇವತ್ತಿನ ದಿವಸ ಇನ್ವೆಸ್ಟಿಗೇಷನ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಸಿ ಬಿ ಐನವ್ ಆಗಿದ್ರೆ ಹೇಳ್ಬಿಡ್ಲಿ ನೋಡೋಣ ಅವ್ರು ಆಗಿದ್ರೆ ಆ ಆರ್ಡ್ರ್ ಇದೆಯಲ್ಲ ಸೊ ಹೈಕೋರ್ಟ್ ಆರ್ಡ್ರ್ ಇದೆಯಲ್ಲ ಹೈಕೋರ್ಟ್ ಆರ್ಡ್ರ್ ಏನು ಹೇಳುತ್ತೆ ಇವತ್ತಿನ ದಿವಸ ಇನ್ವೆಸ್ಟಿಗೇಷನ್ ಮಾಡಿ ಮೂರು ತಿಂಗಳ ರಿಪೋರ್ಟ್ ಹಾಕಿ ಅಂತ ಇದೆ ಅದೇ ಅದ್ರ ಬಗ್ಗೆ ಮಾತಾಡಲಿ ನೋಡೋಣ ಕಾಂಗ್ರೆಸ್ವರಾಗಿದ್ದರೆ ಇವರು ಸಚಿವ ಸಂಪುಟದಲ್ಲಿ ಕನ್ಸೆಂಟ್ ಕನ್ಸೆಂಟ್ ಕೊಟ್ಟಿದ್ದು ಅವಾಗ ತೊಗೊಂಡ್ರು ವಾಪಸ್ಸು ಇನ್ವೆಸ್ಟಿಗೇಷನ್ ಇದೆಯಲ್ಲ ಆಮೇಲೆ ಇನ್ನೊಂದು ಮಾತು ಕಾಂಗ್ರೆಸ್ನವರು ಯಾವತ್ತೂ ಕೂಡ ನಾವು ಹಿಂಪಡೆದ್ವಿ ನಾವು ನಮ್ ಸ್ಟೇಟ್ ಪೊಲೀಸ್ ಅವ್ರಿಗೆ ಕೊಡ್ತೀವಿ ಅಂತ ಇದುವರೆಗೂ ಯಾರಾದ್ರೂ ಒಬ್ಬ ಕಾಂಗ್ರೆಸ್ಸಿಗರು ಅವ್ರು ಭ್ರಷ್ಟಾಚಾರ ಮಾಡಿಲ್ಲ ಅಂತ ಯಾರೋ ಟಿವಿ ಮುಂದೆ ಅಥವಾ ಜನರ ಮುಂದೆ ಬಂದು ಹೇಳ್ಬಿಡ್ಲಿ ನೋಡೋಣ ಯಾರಾದ್ರೂ ಹೇಳ್ತಾರ ಅದನ್ನ ಯಾರು ಹೇಳಲ್ಲ ಯಾಕೆ ಅವರ ಮನಸ್ಸಾಕ್ಷಿಗೆ ಗೊತ್ತು ಯಾರು ಏನ್ ಮಾಡಿದ್ದಾರೆ ಅಂತ ಅವರ ಮನಸ್ಸಾಕ್ಷಿಗೆ ಗೊತ್ತು ನನಗೆ ನನಗೆ ನನ್ಗೆ ಬೇಜಾರಾಗಿರೋ ಸಂಗತಿ ಏನಂತ ಹೇಳಿದ್ರೆ ಸಂವಿಧಾನ ಅಂತ ಯಾರು ಹೇಳ್ಕೊಂತ ಇದ್ರಲ್ಲ ಸಿದ್ದರಾಮಯ್ಯನವರು ಅವರ ಒಂದು ಸಾರಥ್ಯದಲ್ಲಿ ಇದ್ದೆಲ್ಲ ನಡೀತಾ ಇದೆಯಲ್ಲ ಇದು ಕಾಂಗ್ರೆಸ್ ಇಗರಿಗೆ ಕರಗತ ಮಾಡ್ಕೊಂಡಿದ್ದಾರೆ ಸಾವಿರದ ಒಂಬೈನೂರ ನಲ್ವತ್ತೇಳರಿಂದ ಹೇಗೆ ಮಿಸ್ಯೂಸ್ ಮಾಡ್ಕೊಳ್ಳೋದು ಅನ್ಬಿಟ್ಟು ಅದ್ರ ಬಗ್ಗೆ ನಮ್ಮ ಧಿಕ್ಕಾರ ಇದೆ ಅರುಣ್ ಸರ್ ಮಿಸ್ಯೂಸ್ ಬಗ್ಗೆ ಅವ್ರಿಗೆ ಹೇಳಬೇಕು ಬೈಪಾಸ್ ಹೋಗಿ ಕೇಸ್ ಕೊಟ್ಟರೆ ಪ್ರೊಸೀಜರ್ ಕುಮಾರಸ್ವಾಮಿ ಅವರು ಹೇಳ್ತಾರ ಎಕ್ಸ್ಪರ್ಟ್ ಅನ್ನುವಂಥದ್ದನ್ನ ಬಳಸ್ಕೊಳ್ಳಿ ಏನ್ ಎಕ್ಸ್ಪರ್ಟ್ ಯಾವ್ದ್ರಲ್ಲಿ ಎಕ್ಸ್ಪರ್ಟ್ ಹೆಂಗ್ ಎಕ್ಸ್ಪರ್ಟ್ ಸರ್ ಖಂಡಿತ ಯಾಕೆಂದ್ರೆ ಕಳೆದ ಆರು ತಿಂಗಳಲ್ಲಿ ತುಂಬ ಕೆಲಸಗಳು ರಾಜ್ಯ ಸರ್ಕಾರಕ್ಕಿತ್ತು ಕಾಂಗ್ರೆಸ್ನ ಯಾರೂ ಡಿಸ್ಟರ್ಬ್ ಮಾಡೋಂಥ ಅವಶ್ಯಕತೆಯೂ ಕಾಂಗ್ರೆಸ್ ಒಂದು ಪಕ್ಷಕ್ಕೆ ಇರಲಿಲ್ಲ ಈ ಸಂದರ್ಭದಲ್ಲಿ ಒಂದು ಡಿಸ್ಪ್ರಫೆಷನೇಟ್ ಕೇಸನ್ನು ತಗೊಂಡು ಕ್ಯಾಬಿನೆಟ್ ಮೂಲಕ ಅದಕ್ಕೆ ಪ್ರೆಷರ್ ಹಾಕಿ ಅಂದರೆ ಅದು ಅವರ ಹೈಕಮಾಂಡ್ ಇರ್ಬೋದು ಇಲ್ಲಾಂದ್ರೆ ಅದಕ್ಕೆ ಯಾರು ಕಾರಣಕರ್ತರಿರ್ಬೋದು ಒಂದು ಅರ್ಥ ಇಲ್ಲ ಮಾನ್ಯ ಉಪಮುಖ್ಯಮಂತ್ರಿ ಅವರಿಗೆ ಪೇಚಿಕ್ ಸಿಗಾಕೊಳ್ಳಿಕ್ಕೆ ಕೆಲಸ ಮಾಡಿದ್ರೆ ಇಲ್ಲ ಏಕೆಂದರೆ ಕಾನೂನು ಅದಕ್ಕೇ ಆದಂಥ ಒಂದು ಶಕ್ತಿ ಇದೆ ನ್ಯಾಯಾಲಯದ ಮೇಲೆ ಜನರಿಗೆ ಅಪಾರವಾದಂಥ ನಂಬಿಕೆ ಇದೆ ಇವಾಗಲೂ ಕೊಟ್ಟು ಒಳ್ಳೆಯ ಒಂದು ತೀರ್ಪುಗಳು ಬಂದೇ ಬರುತ್ತೆ ಅಂತ ಯಾವ ಒಂದು ಆದಾಯ ಮೀರಿದ ಒಂದು ಈ ಪ್ರಕರಣದಲ್ಲಿ ಸೇವ್ ಮಾಡಲಿಕ್ಕೆ ಬಚಾವ್ ಮಾಡಲಿಕ್ಕೆ ಹೋಗಿರೋಂಥ ಒಂದು ಕ್ಯಾಬಿನೆಟ್ ಒಂದು ಗುಂಪು ಏನಿದೆ ಅದೇ ಎಲ್ಲೋ ಒಂದು ಕಡೆ ಮಾರ್ಕವಾಗಿ ಪರಿಣಮಿಸುತ್ತಾ ಅನ್ನೋದು ಒಂದು ಈಗ ಹೊರನೋಟಕ್ಕೆ ಈಗ ಗೊತ್ತಾಗ್ತಿರೋದು ಯಾಕೆಂದರೆ ಹಿರಿಯ ವಕೀಲರು ಇಲ್ಲಿದ್ದಾರೆ ನನ್ನ ಪ್ರಶ್ನೆ ಸಿಂಪಲ್ಲ ಸರ್ ಪ್ರಾಮಾಣಿಕನಾಗಿದ್ದರೆ ಇಲ್ಲ ಒಂದು ರಾಜಕೀಯ ಒಂದು ದುರುದ್ದೇಶವಾಗೇ ಇತ್ತು ಅಂತ ಅಂದ್ಕೊಳ್ಳಿ ಸರ್ ಯಾವುದೇ ಒಂದು ಪ್ರಕರಣಗಳಲ್ಲೂ ಪ್ರೊಸೀಜರ್ ಲೂಪ್ಸ್ಗಳಂತ ಇದ್ದೇ ಇರುತ್ತೆ ಎಲ್ಲೂ ಅದೊಂದು ಏನು ಮಾಡ ಅದು ಒಂದು ಸಹಜ ಅದು ಅದನ್ನೇ ಒಂದು ಟಾಪಿಕ್ನ ಇಟ್ಕೊಂಡು ಸಿ ಬಿ ಐದೊಂದು ತನಿಖೆಯನ್ನು ಬ್ರೇಕ್ ಹಾಕಲಿಕ್ಕೆ ನೀವು ಸಚಿವ ಸಂಪುಟ ಸಭೆಯನ್ನು ಬಳಸ್ಕೊಳ್ಳೋ ಅಂತ ಅವಶ್ಯಕತೆ ಇದೆಯಾ ಅಂದರೆ ಚಾರ್ಜ್ ಶೀಟ್ ಸಲ್ಲಿಕೆ ಹಂತದಲ್ಲಿದೆ ಒಂದು ನ್ಯಾಯಾಲಯ ಘನವೆತ್ತ ನ್ಯಾಯಾಲಯ ಜುಡಿಷಿಯಲ್ ಸ್ಕ್ರೂಟಿನಿ ಮಾಡಿ ಒಂದು ಸರ್ಕಾರ ಕೊಟ್ಟಿರೋದು ಸರಿ ಇದೆ ಅಂತ ಹೇಳಿ ಸಿ ಬಿ ಐಗೆ ತನಿಖೆ ಮಾಡಲಿಕ್ಕೆ ಅವಕಾಶ ಕೊಟ್ಟಾಗ ಅದನ್ನು ಸರಿ ಇಲ್ಲ ಅಂತ ಧಿಕ್ಕರಿಸೋಂಥ ಒಂದು ಶಕ್ತಿ ಕ್ಯಾಬಿನೆಟ್ ಒಂದು ದರ್ಜೆಗಿದೆಯಾ ಹಿರಿಯ ವಕೀಲರು ನನಗೆ ಯಾಕೆಂದರೆ ಅವರು ಎಕ್ಸ್ಪ್ಲೈನ್ ಇವತ್ತು ಇವತ್ತೇನಾಗಿದೆ ಸರ್ ನಾನು ಸಿಂಪಲ್ಲಾಗಿ ಹೇಳ್ತೀನಿ ಕಾಂಗ್ರೆಸ್ ಅವ್ರಿಗೆ ಈ ಸಂದರ್ಭದಲ್ಲಿ ಅವಶ್ಯಕತೆ ಇದ್ದಿದ್ದಾದರೂ ಏನು ಇಲ್ಲ ಮಾನ್ಯ ಉಪಮುಖ್ಯಮಂತ್ರಿಯವರು ನಾನು ಮೇಲಾಗಬೇಕು ನನ್ನ ಕೈ ಮೇಲಿರಬೇಕು ಅಂತೇನಾದರೂ ಪ್ರಯತ್ನಪಟ್ಟು ಈ ಕೆಲಸಕ್ಕೆ ಕೈ ಹಾಕಿದ್ರ ಇಲ್ಲ ಅಂತ ಅಂದ್ರೆ ಇನ್ನೊಂದು ಗುಂಪು ಇವ್ರನ್ನ ಹೇಗಾದ್ರೂ ಮಾಡಿ ಪೇಚಿಗೆಗೆ ಸಿಲುಕ ಯಾಕಂದ್ರೆ ಅಶ್ವ ನೋಡಿ ಎರಡೂವರೆ ವರ್ಷಕ್ಕೆ ಮುಖ್ಯಮಂತ್ರಿಗಳು ಬದಲಾವಣೆ ಆಗಬೇಕು ಅದಕ್ಕೆ ಕ್ಲಿಯರ್ ಲೈನ್ ಕ್ಲಿಯರ್ ಆಗಬೇಕು ನೀವು ನೋಡಿದ್ರೆ ಸಿಕ್ಕಾಕೊಳ್ಳಿ ಅಂತ ಯಾರೋ ಪ್ರಯತ್ನ ಪ್ರಶ್ನೆ ಯಾವ ರೀತಿ ಎಕ್ಸ್ಪರ್ಟ್ ಆಗಿದ್ದೀನಿ ಅಂತ ಕೆಲಸ ಮಾಡಲಿ ಕೈ ಹಾಕಿದ್ರೋ ಇವತ್ತು ಅವರೇ ಕೈ ಸುಟ್ಕೊಳ್ತಿದ್ದಾರೆ ಓಕೆ ಎಸ್ ಎಸ್ ವಾಪಸ್ ಬರ್ತೀನಿ ನಾನು ಚರ್ಚೆಯನ್ನು ಮುಂದುವರಿಸ್ತೀನಿ ಸರ್ಕಾರ ಕೊಟ್ಟಿರುವಂಥ ರೀತಿ ಸರಿ ಇಲ್ಲ ಅಂತ ಇಲ್ಲಿಯವರೆಗೂ ಆಪಾದನೆ ಮಾಡ್ತಾ ಬಂದಿದ್ದು ನಿಯಮಗಳ ಪಾಲನೆಗಳನ್ನು ಮಾಡ್ತಾ ಇಲ್ಲ ಅಂಥೇಳಿ ಈ ವಿಚಾರದಲ್ಲಿ ನಿಜವಾಗಿಯೂ ಕೂಡ ಪಾಲನೆ ಮಾಡಬೇಕು ಅನ್ನುವಂಥ ಉದ್ದೇಶ ಇದ್ದಿದ್ರೆ ಈ ಸರ್ಕಾರ ನಿಯಮಗಳ ಪಾಲನೆ ಮಾಡಿ ಅದನ್ನು ಇನ್ನೊಂದು ಸಲ ತನಿಖೆಗೆ ಕೊಡಬೇಕಾಗಿತ್ತು ಅದನ್ನು ಬಿಟ್ಟು ತನಿಖೆಯನ್ನು ವಾಪಸ್ ಪಡ್ಕೊಳ್ತಾ ಅಂದಾಗ ಸಮಥಿಂಗ್ ಇಸ್ ಫಿಶಿ ಅಂತ ಅನಿಸುತ್ತೆ ವಾಸನೆ ಬಡಿಯುತ್ತೆ ಏನೋ ಅನುಮಾನಗಳಿಗೆ ವ್ಯಕ್ತವಾಗುತ್ತೆ ಬಂಡೆ ಅಂತ ಕರೆಸ್ಕೊಳ್ಳುವಂಥವ್ರು ಈ ರೀತಿಯಾಗಿ ಹಿಂದೆ ಸರಿಬೇಕಾ ಅಯ್ಯೋ ಬಂಡೆಗೂ ಕೊಡೆ ಹಿಡಿಬೇಕಾ ಇಲ್ಲಿ ಅದೇ ಬಂಡೆಗೆ ಕೊಡೆ ಇಡ್ಕೊಂಡಿಲ್ವಂಥ ಪರಿಸ್ಥಿತಿ ಕ್ಯಾಬಿನೆಟ್ ಬಂದಿದೆ ವೆರಿ ಇಂಟ್ರೆಸ್ಟಿಂಗ್